ಹಾಯ್ ವೀಕ್ಷಕರೇ, ಪಬ್ಲಿಕ್ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೋದ ವಾರ ತನ್ನೊಡಲೊಳಗೆ ಅಪಾರ ಪ್ರಮಾಣದ ಚಿನ್ನಾಭರಣ ಬಚ್ಚಿಟ್ಟುಕೊಂಡಿದ್ದ ಕಮ್ರುನಾಗ್ ಕೆರೆ ಬಗ್ಗೆ ಹೇಳಿದ್ವಿ. ಇವತ್ತು ಅಂತಹದ್ದೇ ಮತ್ತೊಂದು ಭಯಾನಕ ಕೆರೆಯ ವಿಷಯ ನಿಮ್ಮ ಮುಂದೆ ತಂದಿದ್ದೇವೆ. ನೀವು ಕಮ್ರುನಾಗ್ ಕೆರೆಯ ವಿಡಿಯೋ ನೋಡಿಲ್ಲ ಅಂದ್ರೆ ಅದರ ಲಿಂಕ್ ಈ ಕೆಳಗೆ ನೀಡಲಾಗಿದೆ ನೋಡಿ. ವಿಶ್ವದಲ್ಲಿ ತುಂಬಾನೇ ಅಪಾಯಕಾರಿ ಕೆರೆಗಳ ಬಗ್ಗೆ ಕೇಳಿರ್ತೀವಿ, ನೋಡಿರ್ತೀವಿ. ಇನ್ನೂ ಕೆಲ ಕೆರೆಗಳು ಭೌಗೋಳಿಕ ಸನ್ನಿವೇಶದಿಂದಾಗಿ ವಿಶೇಷ ಅನ್ನಿಸ್ತವೆ. ಮತ್ತೆ ಕೆಲವು ಅದರ ಸುತ್ತಲೂ ಹೆಣೆದಿರುವ ಭಯಾನಕ ಕಥೆಗಳಿಂದಲೇ ಅಚ್ಚರಿ ಅನ್ನಿಸ್ತವೆ. ಈಗ ನಾವು ಹೇಳ್ತಿರೋದು ಅಂತಹದೇ ಭಯಾನಕ ಕೆರೆಯ ವಿಷಯ. ಒಂದ್ ವೇಳೆ ನೀವೇನಾದ್ರೂ ಆ ಕೆರೆ ಬಳಿ ಹೋದ್ರೆ ಅಪ್ಪಿತಪ್ಪಿಯೂ ಆ ನೀರು ಮಾತ್ರ ಕುಡಿಬೇಡಿ. ಯಾಕೆ ಅಂತೀರಾ? ಈ ವಿಡಿಯೋ ನೋಡಿ. ಈ ಕೆರೆಯ ನೀರು ಕುಡಿದ್ರೆ ಸಾಯ್ತಾರಂತೆ. ಕಮ್ರುನಾಗ್ ಕೆರೆಯಲ್ಲಿ ಚಿನ್ನಾಭರಣ ಇರೋ ವಿಷಯ ಗೊತ್ತಿದ್ರೂ ಅದನ್ನ ತೆಗೆಯೋ ಸಾಹಸಕ್ಕೆ ಯಾರೂ ಕೈ ಹಾಕಿಲ್ಲ. ಕಾರಣ, ಆ ಕೆರೆಯ ದೈವಿಕ ಶಕ್ತಿ. ದಕ್ಷಿಣ ಆಫ್ರಿಕಾದ ಲಿಂಪೋಪೊ ಪ್ರಾಂತ್ಯದಲ್ಲಿ ಕೆರೆಯ ಬಗ್ಗೆ ಅಲ್ಲಿಯ ಜನ ಹಲವು ಕಥೆ ಹೇಳ್ತಾರೆ. ಇನ್ನು ಕಥೆ ಕೇಳಿದವರು ಮಾತ್ರ ನಮಗೆ ಆ ಕೆರೆಯ ಸಹವಾಸವೇ ಬೇಡ ಅಂತ ಹೋಗ್ತಾರೆ. ಈ ಕೆರೆಯ ನೀರು ಕುಡಿದ ವ್ಯಕ್ತಿ ಬದುಕುಳಿಯೋದು ಅಸಂಭವ ಅಂತಾರೆ ಇಲ್ಲಿಯ ಜನ. ಒಂದ್ ವೇಳೆ ಕುಡಿದ್ರೂ ಆತನ ಸಾವು ಸಮೀಪಿಸುತ್ತಿದೆ ಎಂದರ್ಥವಂತೆ. ಹಾಗಾಗಿ ಧೈರ್ಯ ಮಾಡಿ ನೀರು ಕುಡಿಯೋಕೆ ಯಾರೂ ಹೋಗಿಲ್ವಂತೆ. ಇನ್ನು ಈ ವಿಸ್ಮಯ ಕೆರೆ ನಿರ್ಮಾಣ ಆಗಿದ್ದು ಪ್ರಾಚೀನ ಕಾಲದಲ್ಲಿ. ಭೂಕುಸಿತ ಮತ್ತು ಮುಟಾಲಿ ನದಿಯ ಪ್ರವಾಹ ತಡೆಯೋಕೆ ಈ ಕೆರೆ ನಿರ್ಮಾಣ ಮಾಡಿದ್ರಂತೆ ಅಂದಿನ ರಾಜರು. ಈಗ ಕೆರೆಯ ಸುತ್ತ ಅದರದ್ದೇ ರಹಸ್ಯಗಳ ಬೇಲಿ ಇದೆ. ಆ ರಹಸ್ಯ ಭೇದಿಸೋಕೆ ಯಾರು ಮುಂದಾಗ್ತಿಲ್ಲ. 1946ರಲ್ಲಿ ಎಂಡಿ ಲೆವಿನ್ ಎಂಬವರು ಈ ಕೆರೆಗೆ ಬಂದಿದ್ರಂತೆ. ಈ ನೀರನ್ನ ವೈಜ್ಞಾನಿಕ ಪರೀಕ್ಷೆಗೆ ಒಳಪಡಿಸಲು ಬಾಟಲ್ಗಳಲ್ಲಿ ತುಂಬಿಕೊಂಡಿದ್ರಂತೆ. ನಂತರ ಕೆರೆಯಲ್ಲಿರೋ ಕೆಲ ಸಸಿಗಳನ್ನ ಕಿತ್ತುಕೊಂಡಿದ್ರಂತೆ. ಆದ್ರೆ ಇದನ್ನ ತಗೊಂಡು ಹೋಗುವ ವೇಳೆ ದಾರಿ ತಪ್ಪಿ 10 ದಿನ ಕಾಡಿನಲ್ಲಿಯೇ ತಿರುಗಾಡಿದ್ರಂತೆ. ಕೊನೆಗೆ ಕೈಯಲ್ಲಿದ್ದ ನೀರು ಸಸಿ ಎಸೆದ ನಂತರವೇ ಊರು ಸೇರಿದ್ರಂತೆ. ಆದ್ರೆ ಊರು ಸೇರಿದ ಒಂದೇ ವಾರಕ್ಕೆ ಲೆವಿನ್ ಸತ್ರು ಅಂತ ಹೇಳ್ತಾರೆ ಇಲ್ಲಿಯ ಜನರು. ಇವತ್ತು ಸಹ ಇಲ್ಲಿಯ ಜನ ಕೆರೆ ನೀರನ್ನ ಬಳಸಲ್ಲ. ಕೆರೆಯ ಅಡಿಯಲ್ಲಿ ವಿಷಕಾರಿ ಸಸಿಗಳಿರೋದ್ರಿಂದ ನೀರು ವಿಷವಾಗಿ ಬದಲಾಗ್ತಿದೆ ಅಂತಾರೆ. ಒಟ್ನಲ್ಲಿ ಈ ಕೆರೆಯ ರಹಸ್ಯ ಭೇದಿಸೋಕೆ ಯಾರು ಮುಂದಾಗ್ತಿಲ್ಲ. ನೀವೇನಾದ್ರೂ ಇಲ್ಲಿಗೆ ಹೋದ್ರೆ ಸುಮ್ನೆ ಸೆಲ್ಫಿ ಕ್ಲಿಕ್ಕಿಸ್ಕೊಂಡು ಬರೋದು ಒಳ್ಳೆಯದು ಅಲ್ವಾ? ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಟಿವಿ.